श्रीगुरुभ्यो नमः हरिः ॐ श्रुतिस्मृतिः पुराणानाम् आलयं करुणालयम् नमामि भगवत्पादशङ्करम् लोकशङ्करं वक्रतुण्डमहाकाया कोटिसूर्यसमप्रभा निर्विज्ञम् कुरु मे देव सर्वकार्येषु सर्वदा शारदा शारदाम्बोजावदनावदनाम्बुजे सर्वदा सर्वदास्माकं सन्निधिं सन्निधिं कुर्यात् ಗುರುವೇ ಬಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾಂ ಶ್ರೀದಕ್ಷಿಣಾಮೂರ್ತಯೇ ನಮಃ ಸೌಂದರ್ಯಲಹರಿ ಸ್ತೋತ್ರದ ಮೂವತ್ತು ಶ್ಲೋಕಗಳ ಒಂದು ಪರಿಚಯವನ್ನು ನಾವು ಹಿಂದಿನ ಸಂಚಿಕೆಗಳಲ್ಲಿ ಮಾಡಿಕೊಂಡಿದ್ದೀವಿ ಇವತ್ತು ನಾವು ಮೂವತ್ತೊಂದು ಮತ್ತು ಮೂವತ್ತೆರಡನೇ ಶ್ಲೋಕದ ಒಂದು ವಿವರಣೆಯನ್ನು ನೋಡುವಂತಹ ಪ್ರಯತ್ನ ಮಾಡೋಣ ವಿಶೇಷವಾಗಿ ಈ ಶ್ಲೋಕಗಳು ಭಗವತ್ಪಾದರು ಶ್ರೀವಿದ್ಯೋಪಾಸನೆಯ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡುವಂತಹ ಒಂದು ರೀತಿಯಲ್ಲಿ ಈ ಶ್ಲೋಕಗಳ ಒಂದು ರಚನೆಯನ್ನು ಮಾಡಿದ್ದಾರೆ ಮೊದಲನೆಯ ಶ್ಲೋಕ ಅಂದರೆ ಮೂವತ್ತೊಂದನೇ ಶ್ಲೋಕದ ಒಂದು ಪರಿಚಯವನ್ನು ನೋಡೋಣ ಚತುಷಷ್ಟ್ಯಾತಂತ್ರೈ ಸಕಲಮಭಿಸುವನಂ ಸ್ಥಿತಿ ಪ್ರಸವ ಪರತಂತ್ರೈ ಪಶುಪತಿ ಪುರುಷಾರ್ಥೈಕ ಪುನಸ್ತ್ವರ್ ನಿರ್ಬಂಧಿಲ ಪುರುಷಾರ್ಥ ಸ್ವತಂತ್ರ ಭಗವತ್ಪಾದರು ಇಲ್ಲಿ ಹೇಳ್ತಾರೆ ಪರಶಿವನು ಸಕಲ ಸಿದ್ಧಿಗಳನ್ನು ಕೊಡುವಂತಹ ಅರವತ್ತು ನಾಲ್ಕು ಕಲೆಗಳು ಅಥವಾ ಅರವತ್ತು ನಾಲ್ಕು ವಿದ್ಯೆಗಳನ್ನು ಭೂಮಿ ಮೇಲೆ ಪ್ರಸರಿಸಿದ್ದಾನೆ ತಾಯಿ ಇದನ್ನು ನೋಡಿ ಪರಮೇಶ್ವರನಲ್ಲಿ ಒಂದು ನಿರ್ಬಂಧನೆಯನ್ನು ಹೇಳ್ತಾಳೆ ತನಗೆ ಸಂಬಂಧಪಟ್ಟಿರುವಂತಹ ಸಕಲ ಪುರುಷಾರ್ಥಕಗಳನ್ನು ಕೊಡುವಂತಹ ಸಕಲ ಜನರ ಮನ್ನಣೆಗಳು ಸಿಗುವಂತಹ ಒಂದು ವಿದ್ಯೆಯನ್ನು ಭೂಮಿ ಮೇಲೆ ಪ್ರಸರಿಸಬೇಕು ಅದು ಎಂತಹ ವಿದ್ಯೆ ಶ್ರೀವಿದ್ಯೆ ತಂತ್ರಶಾಸ್ತ್ರವನ್ನು ತಾಯಿಯ ಬಗ್ಗೆ ಹೇಳುವಂತಹ ಒಂದು ವಿದ್ಯೆಯನ್ನು ಪ್ರವೇಶ ಮಾಡಬೇಕು ಅಂತ ಹೇಳಿ ಒಂದು ನಿರ್ಬಂಧನೆಯನ್ನು ಮಾಡಿದಾಗ ಪರಶಿವನು ಈ ಶ್ರೀ ವಿದ್ಯೋಪಾಸನೆಯನ್ನು ಭೂಮಿ ಮೇಲೆ ಪ್ರಸರಿಸ್ತಾನೆ ಅಂತ ಅರ್ಥ ಅರ್ಥ ಏನಂತ ಹೇಳಿದರೆ ಅರವತ್ತು ನಾಲ್ಕು ಕಲೆಗಳಲ್ಲಿನೂ ಸಹ ನಾನಾ ರೀತಿಯಾದ ವಿದ್ಯೆಗಳಿರುತ್ತೆ ಅಂದರೆ ಎಲ್ಲ ರೀತಿಯಾದ ಒಂದು ಸವ್ಯ ಅಪಸವ್ಯ ಮಾರ್ಗದ ವಿದ್ಯೆಗಳೂ ಅದರಲ್ಲಿ ತಿಳ್ಕೊಂಡು ಇರುತ್ತೆ ಆದರೆ ಶ್ರೀ ವಿದ್ಯೋಪಾಸನೆ ಹಾಗಲ್ಲ ಇದು ಸಕಲ ಪುರುಷಾರ್ಥಕಗಳನ್ನು ಕೊಡುವಂತಹ ಮತ್ತು ಜನರು ಸಾತ್ವಿಕವಾಗಿ ಆ ತಾಯಿಯ ರಕ್ಷಣೆಯನ್ನು ಪಡೆಯುವುದಕ್ಕೆ ಪೂಜೆಯನ್ನು ಮಾಡುವಂತಹ ಅಥವಾ ಆರಾಧನೆಯನ್ನು ಮಾಡುವಂತಹ ಒಂದು ಶ್ರೀವಿದ್ಯೆಯ ಒಂದು ತಂತ್ರ ಈ ತಂತ್ರಶಾಸ್ತ್ರವನ್ನು ಪರಶಿವನು ತಾಯಿಯ ನಿರ್ಬಂಧದ ಮೇಲೆ ಭೂಮಿ ಮೇಲೆ ಪ್ರಸರಿಸುತ್ತಾನೆ ಅಂತ ಹೇಳುವಂತಹ ಒಂದು ಅರ್ಥ ಇರುವಂತಹ ಒಂದು ಶ್ಲೋಕ ಮೂವತ್ತೊಂದನೇ ಶ್ಲೋಕ ಮೂವತ್ತೆರಡನೇ ಶ್ಲೋಕ ತಾಯಿಯ ನಾಮದ ಬಗ್ಗೆ ವಿವರಣೆ ಹೇಗೆ ಅಂತ ಹೇಳಿದರೆ ಶಿವಶಕ್ತಿ ಕಾಮ ಕ್ಷಿತಿರತರವಿ ಶೀತಕಿರಣ ಸ್ಮರೋಹಂಸಕ್ರದನುಚ ಪರಾಮರ ಹರಯ ಅಮೀ ಹೃಲ್ಲೇಗಾಭಿ ತಿಸೃಭಿ ಅವಸಾನೇಶು ಘಟಿ ಭಜಂತೆ ವರ್ಣಾಸ್ತೆ ತವ ಜನನಿ ನಾಮಾವಯವತಾ ಇಲ್ಲಿ ತ್ರಿಪುರ ಸುಂದರಿ ದೇವಿಯ ಜಗನ್ಮಾತೆಗೆ ಸಂಬಂಧಪಟ್ಟಂತಹ ಪಂಚದಶಾಕ್ಷರೀ ಮಂತ್ರ ಈ ಒಂದು ಶ್ಲೋಕದ ಒಳಗಡೆ ಭಗವತ್ಪಾದರು ಇಟ್ಟಿರ್ತಾರೆ ಶ್ಲೋಕ ಒಂದು ಸ್ತೋತ್ರದ ರೂಪದಲ್ಲಿ ಇರುತ್ತೆ ನಾಲ್ಕು ಸಾಲುಗಳಿರುವಂತಹ ಶ್ಲೋಕ ಇದರಲ್ಲಿ ಬಳಸಿರುವಂತಹ ಪದಗಳಲ್ಲಿ ಬೀಜಾಕ್ಷರಗಳನ್ನು ತುಂಬಿರ್ತಾರೆ ಅಂದರೆ ಶ್ರೀವಿದ್ಯೆ ಎನ್ನುವಂತಹ ಒಂದು ವಿದ್ಯೆ ಏನಿದೆ ಅದರ ಆರಾಧನೆ ಏನಿದೆ ಅದು ಯಾವಾಗಲೂ ಗುರುಮುಖೇನ ಆಗುವಂಥದ್ದು ಸಾರ್ವಜನಿಕವಾಗಿ ತಿಳಿಸಿಕೊಡೋದು ಕೊಡುವುದಕ್ಕೆ ಅನುಮತಿ ಇರುವಂಥದ್ದು ಅದು ತಿಳಿಸಿಕೊಟ್ಟರೂ ಅಥವಾ ಪುಸ್ತಕಗಳ ಮುಖಾಂತರ ಅಥವಾ ಯಾವುದಾದರೂ ಒಂದು ಒಂದು ಮಾರ್ಗದ ಮುಖಾಂತರ ಅದನ್ನು ತಿಳಿದುಕೊಂಡರೂ ಸಹ ಅದಕ್ಕೆ ಪ್ರಯೋಜನವಿಲ್ಲ ಇದು ಗುರುಮುಖೇನ ಯಾರು ತಾನು ಸ್ವಯಂ ಪರಂಪರಾಗತವಾಗಿ ಗುರುಮುಖೇನ ತಿಳಿದುಕೊಂಡು ಅದನ್ನು ಇನ್ನೊಬ್ಬ ಸಾರ್ಥಕ ವಿದ್ಯಾರ್ಥಿಗೆ ಅಥವಾ ಜಿಜ್ಞಾಸುವಿಗೆ ಆ ಒಂದು ವಿದ್ಯೆಯನ್ನು ಧಾರೆ ಎರೆದಿರ್ತಾನೆ ಆ ವಿದ್ಯಾರ್ಥಿ ಅದನ್ನು ಅಭ್ಯಾಸ ಮಾಡಿರ್ತಾನೆ ತನ್ನಲ್ಲಿ ತಾನು ಅದನ್ನು ಅನುಭವಿಸಿರ್ತಾನೆ ಅಂತಹವನಿಗೆ ಶ್ರೀವಿದ್ಯೆಯ ಒಂದು ಅಥವಾ ತಾಯಿಯ ಒಂದು ಮಂತ್ರದ ರಹಸ್ಯ ತಿಳಿದಿರುತ್ತೆ ಹಾಗಾಗಿ ಎಲ್ಲ ಸಮಯದಲ್ಲೂ ಆ ಮಂತ್ರವನ್ನು ನಾವು ಬಹಿರಂಗವಾಗಿ ಅದನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಮಂತ್ರ ಈ ಮಂತ್ರವದ ಒಂದು ಫಲಿತವನ್ನು ಸಾಮಾನ್ಯ ಜನರಿಗೆ ದೊರಕಬೇಕು ಎನ್ನುವ ಉದ್ದೇಶದಿಂದ ಭಗವತ್ಪಾದರು ಆ ತಾಯಿಯ ಮಂತ್ರ ಆ ತಾಯಿಯ ವರ್ಣನೆ ಏನಿದೆ ಆ ವರ್ಣಮಾಲೆ ಏನಿದೆ ಅದನ್ನು ಸಂಪೂರ್ಣವಾಗಿ ಈ ಒಂದು ಶ್ಲೋಕದಲ್ಲಿ ಇಟ್ಟಿರ್ತಾರೆ ಶಿವ ಶಕ್ತಿ ಕಾಮಹ ಕ್ಷಿತಿ ಅಂದರೆ ಭೂಮಿ ಶೀತ ಶೀತಕಿರಣ ಸ್ಮರೋಹಂಸ ಹಂಸ ತದನುಚ ಪರಾಮಾರ ಹರಯ ಈ ರೀತಿ ಹೇಳಿ ಹರಿಂಕಾರವಾದ ಬೀಜವನ್ನು ಹೇಳಿ ಈ ಒಂದು ಹದಿನೈದು ಅಕ್ಷರಗಳನ್ನು ವರ್ಣಗಳನ್ನು ಸೇರಿಸಿದರೆ ಪಂಚದಶಾಕ್ಷರಿ ಮಂತ್ರವಾಗಿ ತ್ರಿಪುರಸುಂದರಿ ದೇವಿಯ ಒಂದು ನಾಮ ಆಗತ್ತೆ ಈ ಮಂತ್ರವನ್ನು ಯಾರು ಭಜನೆ ಮಾಡ್ತಾನೋ ಅವನು ಧನ್ಯನೋ ಜಗನ್ಮಾತೆಯು ನಿನ್ನ ಕೃಪೆ ಆ ಅವನ ಮೇಲೆ ಇರುತ್ತೆ ಅಂತ ಹೇಳುವಂತಹ ಅರ್ಥದಲ್ಲಿ ಈ ಒಂದು ಅದ್ಭುತವಾದ ಶ್ಲೋಕವನ್ನು ಭಗವತ್ಪಾದರು ರಚನೆ ಮಾಡಿದ್ದಾರೆ ಹಾಗಾಗಿ ಈ ಎರಡೂ ಶ್ಲೋಕಗಳು ಮುಂದೆ ಬರುವಂತಹ ಶ್ಲೋಕಗಳು ಸಹ ಶ್ರೀ ವಿದ್ಯೋಪಾಸನೆಗೆ ಸಂಬಂಧಪಟ್ಟಿರುವಂತಹ ಒಂದು ಸ್ತೋತ್ರ ನಮಗೆ ತಿಳಿದಾಗಲಿ ತಿಳಿದೇ ಆಗಲಿ ಗುರುಗಳಲ್ಲಿ ನಂಬಿಕೆ ಇಟ್ಟು ನಾವು ಈ ಒಂದು ಸ್ತೋತ್ರದ ಅಥವಾ ಶ್ಲೋಕಗಳ ಒಂದು ಅಭ್ಯಾಸವನ್ನು ಮಾಡಿದರೆ ಜಗನ್ಮಾತೆಯ ಕರುಣ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರುತ್ತೆ ಯಾವುದೇ ರೀತಿಯಾದ ಭಯ ಭೀತಿಗಳು ನಮ್ಮ ನಮ್ಮನ್ನು ಕಾಡುವುದಿಲ್ಲ ಅಂತ ಹೇಳ್ತಾ ಈ ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಶ್ಲೋಕಗಳ ಒಂದು ಪರಿಚಯವನ್ನು ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡೋಣ ಅಲ್ಲಿವರೆಗೂ ತಾಯಿಯ ಕೃಪೆ ಎಲ್ಲರ ಮೇಲೆ ಇರಲಿ ಸೌಂದರ್ಯ ಲಹರಿ ಸ್ತೋತ್ರದ ಪಾರಾಯಣವನ್ನು ಇರಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ನಮಸ್ಕಾರ